ನಿರೀಕ್ಷೆ ಆರೋಗ್ಯಕ್ಕೆ ಹಾನಿಕರ ಅಂತ ಬಟ್ ಇಲ್ಲಿ ನಮ್ಗ್ ನಿರೀಕ್ಷೆನ್ ಹುಟ್ಟಿಸ್ತಾ ಇದ್ರಲ್ಲ ಸರ್ ನೀವು ಅಲ್ಲ ನಿರೀಕ್ಷೆ ಅಂದ್ರೆ ನೀವು ನಿರೀಕ್ಷೆ ಅಲ್ಲ ಇದು ಏನಂದ್ರೆ ಇದನ್ನ ನೋಡಿದ್ರೆ ಇಷ್ಟ ಆಯ್ತು ನಿಮ್ಗೆ ದಟ್ ಈಸ್ ದಟ್ ಈಸ್ ದಿ ಇದು ನಿರೀಕ್ಷೆ ಅಂದ್ರೆ ನೀವ್ ಏನೋ ನೋಡ್ದೇನೆ ನಾನು ಏನ್ ಹೇಳಿ ಬರೆಯೋದಿದೀಲ್ಲ ಈಗ ನಾ ಮಾತಾಡ್ತೀವಿ ನೋಡಿ ಅದು ನಿರೀಕ್ಷೆ ಹುಟ್ಟಿಸೋದು ಇಲ್ಲ ನೀವು ಬನ್ನಿ ಅಲ್ಲಿ ನೋಡಿ ಆ ಹಂಗ ಅನ್ನೋದೆಲ್ಲ ಇದೆಯಲ್ಲ ಅದು ನಾನು ಹೇಳಿದ್ದು ಸಿ ನೀವೇನ್ ನೋಡಿದೀರೋ ಆದ್ರೆ ಇನ್ನೊಂದು ವರ್ಷನ್ ನೋಡ್ತೀರಾ ಅದೇ ವರ್ಷನ್ ಬಿಗರ್ ಲೆವೆಲ್ ಅಲ್ಲಿ ನೋಡ್ತೀರಾ ಸಿಟ್ರಿ ನಾನದೇ ಅಭಿಮಾನಿ ಸಿಂಪಲ್ ಆಗಿ ಹೇಳ್ದೆ ನಾನು ಏನೋ ಈ ಪ್ರಸಾದ್ ತರ ಟೀಸರ್ ಅನ್ನೋದು ಟ್ರೈಲರ್ ಅನ್ನೋದು ನಾವ್ ಏನ್ ಅಡಿಗೆ ಮಾಡಿರ್ತೀವೋ ಬಿರಿಯಾನಿ ಮಾಡಿ ಅನ್ಕೊಳ್ಳಿ ಒಂದು ಸ್ಯಾಂಪಲ್ ಕೊಡ್ತೀವಿ ರುಚಿ ನೋಡಿ ಅಂತ ರುಚಿ ನೋಡ್ತೀರಾ ಇಲ್ಲಪ್ಪ ಈ ಬಿರಿಯಾನಿ ತಿನ್ಬೇಕು ಅಂತ ಮತ್ತೆ ನಿಮ್ಗೆ ಇದೇ ಬಿರಿಯಾನಿನೇ ಕೊಡೋದು ನೀವು ಇಲ್ಲಿ ಬಿರಿಯಾನಿ ಕೊಡ್ಬಿಟ್ಟು ಅಲ್ಲಿ ಬೇರೆ ಮಾಡಲ್ಲ ಅಂತ ಇಲ್ಲ 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 ಶಿವಣ್ಣ ಉಪ್ಪಿ ಸರ್ ಮಾಡಿರೋದು ಅಥವಾ ಉಪ್ಪಿ ಸಾರು ಸುದೀಪ್ ಸರ್ ಮಾಡಿರೋದು ಎಲ್ಲಾ ಸಿನಿಮಾ ಇದೆ ಆದ್ರೆ ಈಗ ಮೂರು ಜನ ಅದು ಕರುನಾಡ ದಿಗ್ಗಜರು ಮಾಡ್ತಾ ಇರುವಾಗ ಏನ್ ಜನಕ್ಕೆ ಮತ್ತಷ್ಟು ವಿಶೇಷತೆ ಅಂತ ಅನ್ಸುತ್ತಲ್ವಾ ಜನ ವಿಶೇಷ ವಿಶೇಷ ಅಲ್ವಾ ಆದ್ರೆ ಎಲ್ಲ ಲೆಜೆಂಡರಿ ಇದ್ದಾರೆ ಸ್ಟಾರ್ಸ್ ಇದ್ದಾರೆ ಆದ್ರೆ ಈ ಸ್ಟಾರ್ ವಾರು ಸ್ಟಾರ್ ಡಮ್ಮು ಅದೆಲ್ಲ ಇಲ್ಲಿ ಲೆಕ್ಕಕ್ಕೆ ಇದೆ ಅಂತಾನೆ ಇಲ್ಲ ಅಂತ ಅಲ್ಲಪ್ಪ ಅದೇನು ನನಗೆ ಅರ್ಥವಾಗಿದಿರೋ ವಿಷಯ ಅದು ಸ್ಟಾರ್ ವಾರ್ಸ್ ಎಲ್ಲ ಸಿ ಮೇ ಬಿ ಅದು ಒಂದು ಏನೋ ಟೈಮ್ ಪಾಸ್ ಇರ್ಬೋದು ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಹಾಕ್ಕೊಂಡು ಟೈಮ್ ಪಾಸ್ ಆಗಬೇಕಲ್ಲ ನಮಗೆ ಆ ಥರ ಬಟ್ ರಿಯಲಿ ಸ್ಪೀಕಿಂಗ್ ಟ್ರೂಲಿ ಸ್ಪೀಕಿಂಗ್ ಆರ್ ಆಲ್ ಫ್ರೆಂಡ್ಸ್ ವಿ ಆರ್ ಆಲ್ ಅದರ್ಸ್ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಎಲ್ಲ ಏನೋ ಒಬ್ರಗೊಬ್ರಿಗೆ ತುಂಬಾ ರೆಸ್ಪೆಕ್ಟ್ ಇದೆ ನಮ್ಗಳಿಗೆ ಬಹುಶಃ ಆ ಒಂದು ಅನ್ಯೋನ್ಯತೆ ಆ ಒಂದು ಬಾಂಡೇಜ್ ಇವತ್ತು ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಅಥವಾ ಹೆಸರುವಾಸಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಖಂಡಿತ ಅದು ಯಾವತ್ತು ಅದು ನೀವು ಓಕೆ ಸಿನಿಮಾಗಳಲ್ಲಿ ಒಂದು ಡೈಲಾಗ್ ಹೊಡಿತೀವಿ ನಾನು ಅದೇ ಯಾವುದೋ ಒಂದು ಇದ್ರಲ್ಲಿ ಹೇಳಿದ್ದೆ ಯಶ್ ಯಾವುದೋ ಒಂದು ಡೈಲಾಗ್ತೀನಿ ನಾನು ಯಾವುದೋ ಒಂದು ಡೈಲಾಗ್ ಹೊಡಿತೀನಿ ಅದನ್ನೇ ಆ ಡೈಲಾಗ್ ಈ ಡೈಲಾಗ್ ಅದೆಲ್ಲ ಓಕೆ ಇಸ್ ಆಲ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಬಟ್ ವೆನ್ ಈ ಕಮ್ ಬ್ಯಾಕ್ ಟು ರಿಯಾಲಿಟಿ ರಿಯಾಲಿಟಿ ನಾವೆಲ್ಲ ಏನು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಡಿಸ್ಕಸ್ ಮಾಡ್ತೀವಿ ಕೆಲವು ಸಬ್ಜೆಕ್ಟ್ಗಳ್ ನಾನು ಕೆಲವ್ರ ಹತ್ರ ಹೇಳ್ತೀನಿ ಹೆಂಗಿದೆ ಏನು ಅಂತ ಆ ಥರ ಇದೆ ನಮ್ಮಲ್ಲ ಅನ್ಯೋನ್ಯತೆ ಇದೆ